ಅಣ್ಣವರ ಆತ್ಮ ಇರ್ತಕ್ಕಂಥದ್ದಿಲ್ಲಿ, ಪಾರ್ವತಮ್ಮವರ ಆತ್ಮ ಇರ್ತಕ್ಕಂಥದ್ದಿಲ್ಲಿ, ಪುನೀತ್ ಅವರ ಆತ್ಮ ಇರ್ತಕ್ಕಂಥದ್ದು ಇಲ್ಲಿ. ಈ ಕಂಠೀರವ ಸ್ಟುಡಿಯೋ ಒಂದು ಪವಿತ್ರವಾದ ಸ್ಥಳ. ಪ್ರತಿನಿತ್ಯ ಸುಮಾರು 15-20 ಸಾವಿರ ಜನ ಬಂದೋಗ್ತಕ್ಕಂಥ ಒಂದು ಸ್ಥಳ. ಈ ರಾಜ್ಯದ ಮೂಲೆ ಮೂಲೆಗಳಿಂದ ಬಹುಶಃ ನಾನು ರಾತ್ರಿ 2 ಬಾರಿ ಇಲ್ಲಿ ಗಮನಿಸ್ತೇ ಇದನ್ನು. ರಾತ್ರಿ 8:30 ಜನ, 10 ಗಂಟೆಲೂ ಜನ, 12 ಗಂಟೆಲೂ ಜನ, ಇವತ್ತು ಬೆಳಗ್ಗೆ ಹಿಂದಲೇ ಸಾವಿರಾರು ಜನ ಅವ್ರನ್ನ ನೋಡಬೇಕು, ಅವ್ರನ್ನ ದರ್ಶನ ಪಡಿಬೇಕು, ಇಲ್ಲಿ ಸಮಾಧಿ ಹತ್ರ ಬಂದಿರ್ತಕ್ಕಂಥದ್ದನ್ನ ಸಾವಿರಾರು ಜನ ಈಗಾಗಲೇ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ಹಲವಾರು ಕಡೆ, ನೂರಾರು ಕಡೆ ಅವರ ಫೋಟೋವನ್ನು ಇಟ್ಟು ಅವರ ಜನ್ಮದಿನಾಚರಣೆಯನ್ನು ಮಾಡ್ತಕ್ಕಂಥದ್ದು, ಅನುದಾನ ಮಾಡ್ತಕ್ಕಂಥದ್ದು, ಮೆಡಿಕಲ್ ಕ್ಯಾಂಪ್ ಮಾಡ್ತಕ್ಕಂಥದ್ದು ಸತತವಾಗಿ ಎಲ್ಲ ಭಾಗದಲ್ಲೂ ನಡೀತಾ ಇದೆ. ಅವರಿದ್ದಂಥ ಕಾಲದಲ್ಲಿ ಕನ್ನಡಕ್ಕಾಗಿ ಒಬ್ಬ ಮೇರು ನಟ ಮಾಡಿರ್ತಕ್ಕಂಥ ಕೆಲಸ ಏನಿದೆ, ಬಹುಶಃ ನಾವು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಆ ಕುಟುಂಬವನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಜ್ಯಾದ್ಯಂತ ವಿಶೇಷವಾಗಿ ಮಹಾಲಕ್ಷ್ಮಿ ಲೋಟ್ನಲ್ಲಿ ಸುಮಾರು 25 ಕಡೆ ಈ ರೀತಿಯ ಕಾರ್ಯಕ್ರಮಗಳ ಅವರ ಜನ್ಮದಿನಾಚರಣೆಯನ್ನು ಇದು ಮಾಡ್ತಾ ಇದ್ದಾರೆ. ಬಹುಶಃ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ, ಆದರೂ ಅವರ ಆತ್ಮ ಅವರು ಜೀವಂತವಾಗಿದ್ದಾರೆ ಅಂತಕ್ಕಂಥ ಭಾವನೆ ಎಲ್ಲ ಜನತೆದು. ಬಹುಶಃ ಬೆಳಗ್ಗೆ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ಭಾನುವಾರ ಆದರೆ ಇಲ್ಲಿಗೆ ಬರ್ತಕ್ಕಂಥ ಜನಸಂಖ್ಯೆ 25,000-30,000 ಆಯ್ತದೆ. ಪ್ರತಿ ಪುನೀತ್ಯವರ ಕಾಲ ಆದ ನಂತರ ಬರ್ತಕ್ಕಂಥ ಜನಸಂಖ್ಯೆ ಪ್ರತಿನಿತ್ಯ ಬರ್ತಾ ಇದ್ದಾರೆ. ಇದನ್ನು ಆ ದುಃಖವನ್ನು ತಡ್ಕೊಂತಕ್ಕಂಥ ಶಕ್ತಿ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಕೊಡಲಿ ಅಂತಂದ್ಬಿಟ್ಟು ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊತೇನೆ. ಮತ್ತೊಮ್ಮೆ ರಾಜ್ಕುಮಾರ್ ಅವರು ಈ ನಾಡಿನಲ್ಲಿ ಹುಟ್ಟು ಬರಬೇಕು ಅಂತಕ್ಕಂಥದ್ದನ್ನ ಆ ಭಗವಂತನಲ್ಲಿ ಕೇಳ್ಕೊಳ್ತೇನೆ. ನಾನು ಸತ್ಯ ಹರಿಶ್ಚಂದ್ರ. ನಮ್ಮ ಮೊಟ್ಟ ಮೊದಲು ನನ್ನ ಜೀವನದಲ್ಲಿ ನೋಡಿರ್ತಕ್ಕಂಥದ್ದೇ ಸತ್ಯ ಹರಿಶ್ಚಂದ್ರ. ಆ ಕಾಲದಲ್ಲಿ ಅವರು ಅಮೋಘವಾಗಿ ಮಾಡಿರ್ತಕ್ಕಂಥ ನಟನೆ ಏನಿದೆ ಇವತ್ತೂ ಸಹ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಅದನ್ನು ನೋಡಬೇಕು ಅನ್ನಿಸ್ತಕ್ಕಂಥದ್ದು ಇದು ಬರುತ್ತೆ. ಅಷ್ಟೊಂದು ಅಮೋಘವಾಗಿ ಅದರಲ್ಲಿ ನಟನೆಯನ್ನು ಮಾಡಿದ್ದಾರೆ. ಇಲ್ಲ ಇಲ್ಲ, ಈಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸರ್ಕಾರ ಒಂದು ನಿರ್ಧಾರವನ್ನು ತಗೊಳುತ್ತೆ. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವರು, ಪುನೀತ್ ಅವರು ಎಲ್ಲ ಒಟ್ಟಿಗೆ ಇರೋದ್ರಿಂದ ಮುಖ್ಯಮಂತ್ರಿಗಳು ಅವ ಕುಟುಂಬದ ಜೊತೆ ಮಾತಾಡಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಮಾಡಿ ತೀರ್ಮಾನವನ್ನು ತಂದರು.